ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೋನು ಸ್ಪೆಷಲ್. ಇವತ್ತು ತುಂಬ ಟೇಸ್ಟಿಯಾಗಿ, ಅದು ಕೂಡ ತುಂಬ ಸಿಂಪಲಾಗಿ ಫಿಶ್ ಫ್ರೈನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಬನ್ನಿ ಬನ್ನಿ, ಹಾಗಾದರೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಟೇಬಲ್ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕೋತಾ ಇದ್ದೀನಿ. ಹಾಗೆ 1/4 ಟೇಬಲ್ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. 1/4 ಟೀಸ್ಪೂನು ಗರಂ ಮಸಾಲ ಪೌಡ್ರ್ ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಹಾಗೆ 1/4 ಟೀಸ್ಪೂನು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಕಲರ್ ಹಾಕ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ನಾನಿಲ್ಲಿ 1/4 ಟೀಸ್ಪೂನಷ್ಟು ನಿಂಬೆ ರಸ ಕೂಡ ಹಾಕ್ತಾ ಇದ್ದೀನಿ. ಹಾಗೆ 1 ಟೀಸ್ಪೂನಷ್ಟು ನಾನಿಲ್ಲಿ ಕಾಯಿಸಿರ ಅಂತ ಎಣ್ಣೆನ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡ್ಕೋತೀನಿ. ಇವಾಗ ಎಣ್ಣೆನ ಕಾಯಿಸಿಲ್ಲ ಅಂದರೂ ಕೂಡ ನಡೆಯುತ್ತೆ. ಒಂದು ಡ್ರೈ ಮಿಕ್ಸ್ ಆದಮೇಲೆ ಚೆನ್ನಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ತೆಳು ಮಾಡ್ಕೋಬೇಡಿ, ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹದ ನೋಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಇವಾಗ ನಾನಿಲ್ಲಿ 1/2 ಕೆಜಿ ಮೀನುಗಳನ್ನ ತೊಗೊಂಡಿದ್ದೀನಿ. ಕಟ್ ಮಾಡಿಸ್ಬೇಕಾದ್ರೆ ಆದಷ್ಟು ಸ್ವಲ್ಪ ತೆಳುವಾಗಿ ಕಟ್ ಮಾಡಿಸಿ. ಪೀಸಸ್ಸು ತುಂಬ ದಪ್ಪ ಇದ್ದರೆ ಒಳಗಡೆ ಬೆಂದಿರುತ್ತೆ, ಆದ್ರೂ ಸ್ವಲ್ಪ ಉಪ್ಪು ಖಾರ ಸಪ್ಪೆ ಸಪ್ಪೆ ಅನ್ನಿಸ್ತಾ ಇರುತ್ತೆ, ಉಪ್ಪು ಖಾರ ಎಲ್ಲ ಒಳಗಡೆ ಹೋಗಿರಲ್ಲ. ಸೊ ಹಂಗಾಗಿ ಸ್ವಲ್ಪ ತೆಳುವಾಗಿದ್ದರೆ ನೀಟಾಗುತ್ತೆ, ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಪ್ಲೇಟ್ನ ಮುಚ್ಚಿ 1/2 ಗಂಟೆ ಮ್ಯಾರಿನೇಟ್ ಆಗಕ್ಕೆ ಬಿಡಿ. ನೋಡಿ, ಇವಾಗ 1/2 ಗಂಟೆ ಆಗಿದೆ. ನಾನು ಪ್ಲೇಟ್ ತೆಗೆದು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋತೀನಿ. ತುಂಬ ತೆಳುವಾಗಿದ್ದರೆ ಈ ರೀತಿ ಉಪ್ಪು ಖಾರ ಎಲ್ಲ ಹಿಡ್ದಿರಲ್ಲ ಮಸಾಲೆ ಎಲ್ಲ. ಇವಾಗ ನೋಡಿ, ನೀಟಾಗಿ ಮಸಾಲೆ ಎಲ್ಲ ಹಚ್ಕೊಂಡಿದೆ. ಅದಕ್ಕೆ ನಾನಿಲ್ಲಿ 1/4-5 ಟೇಬಲ್ಸ್ಪೂನು ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ ಒಂದು ಪ್ಯಾನಲ್ಲಿ. ಇವಾಗ ನಾವು ಮಿಕ್ಸ್ ಮಾಡ್ಕೊಂಡಿರ್ತಕ್ಕಂಥ ಮ್ಯಾರಿನೇಟ್ ಆಗಿರ್ತಕ್ಕಂಥ ಫಿಶ್ಗಳನ್ನ ಇದರೊಳಗಡೆ ಹಾಕೊಳ್ಳೋಣ. ತುಂಬ ಡೀಪ್ ಫ್ರೈ ಮಾಡೋಕ್ಕೆ ಹೋಗಬೇಡಿ ಜಾಸ್ತಿ ಎಣ್ಣೆ ಹಾಕ್ಬಿಟ್ಟು. ಅಥವಾ ನೀವು ಪ್ಯಾನ್ ಬೇಡ ಅಂದ್ರೂ ಕೂಡ ತವಾದಲ್ಲಿ ಕೂಡ ಮಾಡ್ಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತವಾದಲ್ಲಿ ಕೂಡ ಇದೇ ರೀತಿ ಇದೇ ಪ್ರೊಸೀಜರ್ ಕಂಟಿನ್ಯೂ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ತವಾದಲ್ಲಿ ಕೂಡ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕಾಗತ್ತೆ. ತುಂಬ ಹೈ ಫ್ಲೇಮ್ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಒಳಗಡೆ ಎಲ್ಲ ಆಮೇಲೆ ಬೇಯೋದಿಲ್ಲ. ಮೇಲ್ಗಡೆ ಉಪ್ಪು ಖಾರ ನಾವೇನು ಮಸಾಲೆ ಹಚ್ಕೊಂಡಿದ್ದೀವಿ ಅದೆಲ್ಲ ಸೀದೋಗ್ಬಿಡುತ್ತೆ. ಆಮೇಲೆ ಒಂದು ಕಡೆ ಏನಿಲ್ಲ ಅಂದರೂ 2-3 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ. ಆಮೇಲೆ ಇನ್ನೊಂದು ಕಡೆಗೆ ಮಗ್ಚಾಕ್ಕೊಳ್ಳಿ. ಆ ಕಡೆನೂ ಕೂಡ 2-3 ನಿಮಿಷ ಬೇಯಿಸ್ಕೊಬಿಟ್ಟು ಆಮೇಲೆ ಮತ್ತೆ ತಿರುಗಿಸಾಕೊಳ್ಳಿ. ಇದೇ ರೀತಿ ಒಂದೊಂದು ಸೈಡ್ ಕೂಡ 2-2 ಸರಿ ಬೇಯಿಸ್ಕೋಬೇಕಾಗುತ್ತೆ. ಆವಾಗ ತುಂಬ ಚೆನ್ನಾಗಿ ಬೆಂದಿರುತ್ತೆ ಒಳಗಡೆ ಎಲ್ಲ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ, ಅದರಲ್ಲೂ ಮುಳ್ಳಿಲ್ಲದೆ ಇರೋ ಅಂಥ ಈ ರೀತಿ ಫಿಶ್ಗಳನ್ನ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಅನಿಸ್ತಾ ಇರುತ್ತೆ ತಿನ್ನೋಕ್ಕೆ. ಮುಳ್ಳಿದ್ರೆ ನಮಗೆ ಬಿಡ್ಸೋಕ್ಕೇ 1/2 ಟೈಮ್ ಹೋಗುತ್ತೆ ಅಲ್ಲಿ. ಸೊ ಹಾಗಾಗಿ ಆದಷ್ಟು ಮುಳ್ಳು ಇಲ್ಲದೆ ಇರೋ ಅಂಥ ಫಿಶ್ನ ಚಾಯ್ಸ್ ಮಾಡಿ ಈ ರೀತಿ ಫ್ರೈ ಮಾಡಲಿಕ್ಕೆ. ಈ ಮಳೆಗಾಲದಲ್ಲಿ ಈ ರೀತಿ ಫ್ರೈನ ಮಾಡ್ಕೊಂಡು ತಿಂದರೆ ತುಂಬಾ ಇಷ್ಟ ಆಗುತ್ತೆ. ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇವಾಗ ಫಿಶ್ ಫ್ರೈ ರೆಡಿಯಾಗಿದೆ ಫ್ರೆಂಡ್ಸ್. ಹೊರಗಡೆ ತೆಗೆಯೋಣ. ನಾವು ಈ ರೆಡ್ ಮಸಾಲ ಅಲ್ಲದೇ ಕೂಡ ಗ್ರೀನ್ ಮಸಾಲ ಮಾಡಿಕೊಂಡು ಮಾಡ್ಬೋದು. ಅದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ದಿನ ತೋರಿಸ್ಕೊಡ್ತೀನಿ. ಇವತ್ತು ಮಾಡಿರೋ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ನಾನು ಮತ್ತೆ ನಿಮಗೆ ಇನ್ನೊಂದು ಈಸಿ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.